ನಾನು ನಾನು ಇಲ್ಲಿ ಬಂದಂತ ಉದ್ದೇಶ ಅಣ್ಣ 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 ಇರಣ ಅಣ್ಣ ಇರಣ ಅಣ್ಣ ಇರಣ ಅಣ್ಣ ಇರಣ ದಯವಿಟ್ಟು ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಅಣ್ಣ ಗಂಟ್ಲು ನೋವಾಗೋಯ್ತು ಇರೋಣ ಇರೋಣ ಒಂದ್ ನಿಮಿಷ ಕೊನೆಯದಾಗಿ ಎರಡ ಮಾತಲ್ಲಿ ಮುಗಿಸ್ಬಿಡ್ತೀನಿ ಕೇಳ್ಕೊಳ್ಳಿ ಅಣ್ಣ ಇರೋಣ ಇರೋಣ ಒಂದ್ ನಿಮಿಷ ಒಂದ್ ನಿಮಿಷ ಇರೋಣ ಅಣ್ಣ ಅಣ್ಣ ಎರಡ ಮಾತು ಇರೋಣ ಒಂದ್ ನಿಮಿಷ ಅಣ್ಣ ಇರೋಣ ಅಣ್ಣ ಇರೋಣ ಯೋ ಅಣ್ಣ ಇರೋಣ ಅಣ್ಣ ಇರೋಣ ಒಂದ್ ನಿಮಿಷ ಕೊನೆದಾಗ ಎರಡ್ ಮಾತು ಯೋ ಇರೋಣ ನಿನ್ ಕೈ ಮುಗಿತೀನಿ ಸುಮ್ಮನೆ ಇರೋಣ ನೀನು ನಾನು ಬಂದಿದ್ದು ಊರಿನ ಒಳ್ಳೇದಾಗ್ಲಿ ಒಂದ್ ಅಭಿವೃದ್ಧಿ ಕೆಲಸಗಳಾಗ್ಲಿ ಊರಿನ ಜನ ಒಗ್ಗಟ್ಟಾಗಿರ್ಲಿ ಅಂತ ನಿಮ್ ನಿಮ್ಮಲ್ಲೇ ಯಾಕೆ ಕಾರಣ ಎರಡು ವರ್ಗ ಮಾಡ್ಕೊಂಡು ಜಗಳ ಮಾಡ್ತೀರಿ ದಯವಿಟ್ಟು ಬೇಡ ಕನ್ನಡ ಇದು ಬೆಳಗ್ಗೆಗೆ ಅವ್ರ ಹತ್ರ ನೀವು ಹೋಗ್ಬೇಕು ಅವ್ರ ಮನೆ ಒಳ್ಳೆ ಕೆಲಸಗಾರ ನೀವು ಬರ್ಬೇಕು ಚರ್ಚೆ ಅನ್ನೋಂಥದ್ದು ವಾದ ಅನ್ನೋಂಥದ್ದು ಚರ್ಚೆ ಅನ್ನೋಂಥದ್ದು ಊರಿನ ಅಭಿವೃದ್ಧಿಗೆ ಇರಬೇಕು ದಯವಿಟ್ಟು ಇರ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಕೆಲಸ ನಡೆಸೋದು ಬೇಡ ಊರಿನ ಒಳ್ಳೆ ಕೆಲಸ ಕಾರ್ಯ ಮಾಡಿ ಯಾರು ಮಾಡಿ ಊರಿನ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅನ್ನೋದೇನಿಲ್ಲ ಊರು ಒಳ್ಳೆ ಕೆಲಸ ಕಾರ್ಯ ಮಾಡಕ್ಕೆ ಯಾರಾದ್ರೂ ಮಾಡಿ ಕೊನೆ ತನಕ ಹೆಸರು ಉಳ್ಕೊಳ್ತೀರಾ ಜನಗಳ ಮನಸ್ಸಲ್ಲಿ ಉಳ್ಕೊಳ್ಳೋದೆ ಊರ್ ಜನ ಕಷ್ಟ ಸುಖಕ್ಕಾದಾಗ ಪ್ರೀತಿ ಗೆಲ್ಲಿ ಜಗಳ ಬೇಡ ವಾದ ಬೇಡ ವಿವಾದ ಬೇಡ ಚರ್ಚೆಗಳು ಅಭಿವೃದ್ಧಿಗಿರ್ಲಿ ದಯವಿಟ್ಟು ಸೌಜನ್ಯದಿಂದ ವರ್ತಿಸಿ ನೀವು ಚೆನ್ನಾಗಿದ್ರೆ ನಾವು ನಾಳೆ ದಿನ ಇನ್ನೂ ಒಂದಿನ ಬರ್ತೀವಿ ನಗ್ನಗ್ತ ಮಾತಾಡ್ಸಕ್ಕೆ ನಾನು ಬಂದಂತ ಉದ್ದೇಶ ಹೇಳ್ತೀನಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಆರ್ಪೇಟೆಯಲ್ಲಿ 27 ವರ್ಷದ ಒಬ್ಬ ಹುಡುಗ ನಿಂತ್ಕೊಳ್ತಾವನೆ ಚುನಾವಣೆಗೆ ಸಾಧ್ಯ ಆದ್ರೆ ಒಂದು ಓಟ್ ಹಾಕಿ ಅಂತ ಕೇಳಕ್ ಬಂದೆ ಪರವಾಗಿಲ್ಲ ಪ್ರೀತಿ ಕೊಡಿ ಓಟ್ ಬೇಡ ಓಟ್ ಬೇಡ ನೀವು ನಾನು ಬಂದಂತ ಉದ್ದೇಶ ಯಾಕೊತ್ತಾ ಇರೋಣ ನಾನು ಯಾಕೆ ಬಂದೆ ಗೊತ್ತಾ ಅಣ್ಣ 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 ಬ್ರದರ್ 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 ಎರಡು ನಿಮಿಷ ನಾನು ಯಾಕೆ ಯಾವ್ಯಾವ ಕೆಲಸ ಕಾರ್ಯಗಳಾಗಿಲ್ಲ ಅಂತ ಕೇಳಿದೆ ಗೊತ್ತಾ ನಿಮ್ಮನ್ನ ನೀವು ಕೆಲಸ ಕಾರ್ಯಗಳದ್ದು ಲಿಸ್ಟ್ ಕೊಟ್ಟರೆ ನನಗೆ ನಾನು ಅಗ್ರಿಮೆಂಟ್ ಪತ್ರಕ್ಕೆ ಸೈನ್ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ಮಡವಿನ ಕೊಡಿಗೆ ಕೆಲಸ ಕಾರ್ಯ ಮಾಡಿಸ್ಕೊಡ್ತೀನಿ ಅಂತ ಇನ್ನೇನಕ್ಕೂ ಅಲ್ಲ ಒಳ್ಳೆ ಉದ್ದೇಶದಿಂದ ಕೇಳಿದ್ದು ನೀವು ಕೆಲಸ ಕಾರ್ಯ ಆಗವೆ ಅಂತಂದ್ರೆ ನಾನು ನಗ್ನಕ್ಕೆ ತಗೊಂಡ್ಬಿಟ್ಟು ಓಡ್ ಕೇಳ್ತೀನಿ ಏನ್ ಅಗ್ರಿಮೆಂಟ್ ಪತ್ರ ಕೊಡ್ಲಿ ನಿಮ್ಗೆ ಕೆಲಸ ಕಾರ್ಯ ಆಗವೆ ಅಂದ್ರೆ ಆಗವೆ ಅನ್ಕೊಡ್ತೀನಪ್ಪ ನಾನು ಬಂದಂತ ಉದ್ದೇಶ ಜನಗಳ ಜೊತೆಗೆ ನಿಂತ್ಕೊಳ್ಳೋಣ ಅನ್ಕೊಂಡ್ ಬಂದಿದ್ದೀನಿ ಸಾಧ್ಯ ಆದ್ರೆ ಅಗ್ರಿಮೆಂಟ್ ಪತ್ರ ತಗೊಂಡು ಪ್ರೀತಿಯಿಂದ ಒಂದು ಓಟ್ ಹಾಕಿ ನಿಮ್ಗಳ ಕಷ್ಟ ಸುಖಕ್ಕೆ ನಾನು ಬಂದು ನಿಂತ್ಕೊಳ್ತೀನಿ ಗೆದ್ರೆ ಮಾತ್ರ ಅಲ್ಲ ನಾನು ಸೋತ್ರು ಬಂದು ನಿಮ್ ಜೊತೆ ಇರ್ತೀನಿ ನನಗೆ ಸಾಕು ಅಣ ನಮ್ಮೂರೊಳಗೆ ನಿಮ್ ಪ್ರೀತಿ ಯಾವತ್ತೂ ಇದ್ದೇ ಇರ್ತದೆ ಕಣ ಅದು ಉಳಿಸ್ಕೊಳ್ತೀನಿ ನೋಡ್ಬಿಟ್ಟು ನೀವು ಬಚ್ಚರೋದ್ಕೋಸ್ಕರ ನಮ್ಮ ಮಡಂಗುಡಿ ಗ್ರೂಪ್ ಅಲ್ಲಿ ಹಾಕೋರೆ ನೀವು ಹೇಳಿದಿರಿ ಅದಕ್ಕೋಸ್ಕರ ಎಲ್ಲ ಬಂದವ್ರಣ ನಿಮ್ ಪ್ರೀತಿ ಇದ್ದೇ ಇರ್ತದೆ ಯಾವತ್ತೂ ಮೋಸ ಮಾಡಲ್ಲ ಕಣ ಆ ಪ್ರೀತಿನ ನೀವು ಮೋಸ ಮಾಡೋದಲ್ಲ ನಾನು ಅಡಿತಿ ಕೇಳ್ಕೊಳ್ಳಲ್ಲ ಯುವಕರ ಶಕ್ತಿ ಮುಂಗಡ ಯಾವ ಶಕ್ತಿನೂ ಅಲ್ಲ ಯುವಕರು ಒಂದಾದ್ರೂ ಮನೆಗೆ ಒಂದೊಂದೊಂದು ಓಟ್ ನೀನ್ ಈ ಬಾರಿ ಗೆಲ್ದೇ ಇರೋ ಪರವಾಗಿಲ್ಲ ಯೋಚನೆ ಮಾಡ ಮುಂದಿನ ಬಾರಿಗೆ ಅವ್ರ ಅವ್ರ ವಿರುದ್ಧ ಈಗ ಯಾವ ಕಳ್ಳ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವ್ರ ಮುಂದೆ ನೀವು ಫೇಸ್ ಮಾಡ್ತಾ ಇದ್ದೀರ ಅದೇ ಸಾಕು ಕಣ ಅವ್ರ ಗೆದ್ರು ಸಾಕು ಮುಂದೆ ಸರಿ ನೀರೇ ಮೇಲೆ ಆಗ ನಿಮ್ಮ ಮನೆ ಹತ್ರ ದುಡ್ಡು ಹಂಚಕ್ ಬರ್ತಾರಲ್ಲ ಅವತ್ತು ಹೊಡ್ತಿರಲ್ಲ ಅವತ್ತು ಒಪ್ಕೋತೀವಿ ನೈಟ್ ಹತ್ತು ನೈಟ್ ಹತ್ತು ಬಂದ್ಬಿಟ್ಟು ದುಡ್ಡು ಕೊಡ ನಾವು ಹೇಳಿಲ್ಲ ನೈಟ್ ಹತ್ತು 12 ಗಂಟೆಗೆಲ್ಲ ಬಂದ ದುಡ್ಡು ಕೊಡ ಅಂತ ಹೇಳಿಲ್ಲ ನಾನು ಹೇಳಿಲ್ಲ ಒಂದ್ ನಿಮಿಷ ಅಣ್ಣ ದುಡ್ಡಂಚ ಒಂದ್ ನಿಮಿಷ ಒಂದ್ ನಿಮಿಷ ದುಡ್ಡಂಚ ಬಂದಾಗ ಅಣ್ಣ ದುಡ್ಡಂಚ ಬಂದಾಗ ಅವ್ರನ್ನ ಮನೆಯಿಂದ ಆಚೆ ಕೊಡಿಸ್ ನೋಡೋಣ ಅಂತ ಅಂದ್ರೆ ಅಲ್ವಾ ತಡಿ ತಡಿ ನನ್ನ ಮಕ್ಕಳು ನೀವು ತಡೆಗಟ್ಟಿ ದುಡ್ಡು ಹಂಚು ಮಾಡಿ ಅಂತ ತಡೆಗಟ್ಟಿ ಅವತ್ತೆ ಇದು ಇದು ರಾಜಕೀಯ ಇದು ನಮ್ಮ ರಾಜ್ಯ ಉದ್ಧಾರ ಮಾಡೋಣ ಈಗ ನೀವ್ ಹೇಳ್ತೀನಿ ಏನ್ ಹೇಳ್ತಿರೋದು ದುಡ್ಡು ಹಂಚಿ ಇಸ್ಕೊಳಕ್ ಹೇಳ್ತಿರಲ್ವಾ ಪ್ರವಣ ಮೇಡಮ್ ಅಂತ ಸ್ಕೊಳಗೆ ನಿಮಿಷ ನಿಮಿಷ ಪ್ರವಣ ಮಾಡ್ತೀರಾ ಮಾತಾಡ 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 ಪ್ರವಣ ಮಾಡ್ತೀರಾ ಚಿನ್ನಂಗಡಿ ನಾನು ಹೊಡಕ್ತೀನಿ ಪ್ರವಣ ಮಾಡ್ತೀನಿ ಪ್ರವಣ ಮಾಡ್ತೀನಿ ಬಂದಿರೋ ಪ್ರತಿಯೊಬ್ಬರು ಪ್ರವಣ ಬಂದೆ ಈಗ ಎಷ್ಟು ಜನ ಬಂದಿರಿ ಈಗ ಈಗ ನೀವೇ ಹೇಳ್ತಿದ್ರಿ ನಾವು ದುಡ್ಡು ಇಸ್ಕೊಳ್ಳೋದ ನಾವು ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ ಇಲ್ಲೇ ನಮ್ ಗ್ರಾಮ ದೇವತ್ತದೆ ಬ್ರದರು ಈಗ ನಾನು 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 ಹಿಂಗೆ ಹಿಂಗೆ ಓಟ್ ಹಾಕ್ತೀನಿ ನಾನು ನನ್ನ ಬೇಕಾ ಹೇಳ್ತೀನಿ ಬೇಕ್ರೆ ಪ್ರಮಾಣ ಮಾಡ್ತೀನಿ ಇಲ್ಲಿ ಆಕ್ಚುಲಿ ಪ್ರಮಾಣ ಮಾಡ್ಸ್ಕೊಳ್ಳಿ ಕೇಳೋ ಇಷ್ಟು ಕೂಡ ನಾವು ದುಡ್ಡು ಇಸ್ಕೊಳ್ತೀವಿ ನಾವು ಬೇರೆ ಹೇಳಿರಲ್ಲ ಬಂದಿರತ್ತೆ ಬಂದು ಪ್ರಮಾಣ ಮಾಡಕ್ಕೆ ಆಗಲ್ಲ ತಾನೇ ದುಡ್ಡು ಇಸ್ಕೋ ನೀನ್ ಬೇಡ ಅಂದ್ರೆ ದುಡ್ಡು ಕೊಡ್ತೇನೆ ನಿಂಗೆ ಆಸೆ ಹುಡ್ತದೆ ಯಾರು ಹುಟ್ಟೆ ಹುಡ್ತದೆ ಆಯ್ತಾಯ್ತಾ
ಒಂದು ಗಣ ನಾವು ನಿಮ್ಗೆ ಓಟ್ ಹಾಕ್ತೀವಿ ನಮ್ಗೆ ದುಡ್ಡು ಕೊಡೋದ ಕೇಳಕ್ ಹೋದವ ಇಲ್ಲಿ ಒಂದೇ ನನ್ ಕೈ ನನ್ನ ಐವತ್ ಓಟವೆ ನನ್ಗೆ 50,000 ಕೊಟ್ಬಿಡಿ ಅವ್ರ ಮನ್ ಮನೆಗೆ ಹೋಗಿ ಕೊಟ್ಬಿಟ್ಟು ನನ್ನ ನಿಮ್ಗೆ ಪಕ್ಕ ಓಟ್ ಹಾಕಿಸ್ತೀನಿ ಅಂತ ಅಂತಾರೆ ಅದ್ರಲ್ಲಿ ಮೇಯೋದು 40,000 ಅವ್ರ ಮೇಕ್ ಅಂತಾರೆ ಒಂದ್ ನಿಮಿಷ ದುಡ್ಡ ಇಸ್ಕೊಳಕ್ಕೆ ದುಡ್ಡ ಕೊಡಕ್ ಬರ್ತಾರೆ ಇಷ್ಟು ಜನ ಬಂದಿದ್ರೆ ನಾನು ಚಂದನಗಡ ಸಪೋರ್ಟ್ ಮಾಡ್ತೀನಿ ಅಂತ ಬನ್ನಿ ಆಂಜನೇಯ ಇಲ್ಲೇ ಇದೆ ಎಷ್ಟು ಜನ ಪ್ರಮಾಣದಲ್ಲಿ ಮಂತ್ರಿ ದುಡ್ಡು ಇಸ್ಕೊಳಕ್ಕೆ ಎಲ್ಲಿ ಈಗ ಈಗ ನೀನು ಪ್ರೀತಿ ಕೊಡ್ತೀನಿ ಅಂತಿದ್ದೀ ಅವರು ಪ್ರೀತಿ ಕೊಡ್ತೀನಿ ಅಂತಾರೆ ನಂಗೆ ಇದ್ರಿಗೂ ಪ್ರೀತಿ ಬೇಕು ಪ್ಲೀಸ್ ಗುರು ಪ್ಲೀಸ್ 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 ಅಣ್ಣ ಅಣ್ಣ ಯಜಮಾನ್ರೆ ಎಲ್ಲಾ ಸಲನು ಎಲ್ಲಾ ಸಲನು ದುಡ್ಡು ಇಸ್ಕೊಂಡೆ ಹಾಕಿರ್ಲಿ ಒಬ್ಬನ್ ಗೆಲ್ಸ್ಬೋದು ಅಂತ ತೋರ್ತೀವಿ ಅಷ್ಟೇ ಈಗ ನೀನ್ ಗೆಲ್ತೀಯ ಗೆದ್ದೆ ಗೆಲ್ತೀಯ ಅನ್ಕೋ ಗೆದ್ದೆ ನಮ್ಮವ್ರಿಗೆ ಏನ್ ಮಾಡ್ತೀಯ ಅದನ್ನ ಹೇಳಪ್ಪ ಅವಾಗ್ಲೇ ಮಾತಾಡ್ಬೋದಿತ್ತಲ್ವ ಇದನ್ನ ಇರಕ್ಕೆ ಸಂಬಂಧನ ಮಾಡ್ತಾರಲ್ಲ ಈಗ ಈಗ ಕೇಳಣ ಕೇಳಿ ತಡಿ ಬಿದ್ರು ಈಗ ನೀನ್ ಗೆಲ್ತೀಯ ನೀನ್ ಗೆಲ್ತೀಯ ಸ್ವಲ್ಪ ಗೊತ್ತಿಲ್ಲ ಕೇಳೋಣ ನೀ ಸಾಕ್ ಗೆದ್ದೆ ನಮ್ಮೂರ್ಗೆ ಏನ್ ಮಾಡ್ತೀಯ ಹೇಳಗುರು ಅಗ್ರಿಮೆಂಟ್ ಅಗ್ರಿಮೆಂಟ್ ಎಂಬಲ್ಲ ಗುರು ಅವ್ರು ಕೇಳ್ತಾ ಇರೋದು ಮಿಸ್ ಆಗಿ ನೀನು ಗೆದ್ಬಿಟ್ಟೆ ನಾವೆಲ್ಲ ಸೇರ್ಕೊಂಡು ಮಿಸ್ ಆಗಿ ನಿನ್ನ ಗೆಲ್ಲಿಸ್ಬಿಡ್ತೀವಿ ಏನ್ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡ್ಕೊಡ್ತೀಯಪ್ಪ ನೀನು ಅಂತ ಕೇಳ್ತಾವ್ರೆ ದೇವ್ರ ನೆಗ್ಲು ಮೊದಲನೇದಾಗ ಒಂದು ಹಗ್ ಮಾಡ್ತೀನಿ ಈ ತರ ಪ್ರಶ್ನೆಗಳು ನನಗೆ ಬೇಕು ಬರೀ ವಾದ ಮಾಡೋದು ವಿವಾದ ಮಾಡೋದಲ್ಲ ಹೆಂಗ್ ತರ್ತೀಯ ಹೆಂಗ್ ಮಾಡ್ಬೇಕು ನಿನ್ ಕೈ ದಮ್ಮ ಆಯ್ತಾ ನಿನ್ ಕೆಲವರೆಲ್ಲ ಬಿಟ್ಕೊಡ್ತಾರ ಈ ರೀತಿ ಪ್ರಶ್ನೆಗಳು ಕೇಳ್ಬೇಕು ಓಟೆ ಮಾಡ್ತೀವಿ ಈಗ ಆಯ್ತು ಅಷ್ಟೇ ಮಿಸ್ ಆಗಿದ್ದೆ ನಿಮ್ಮವ್ರಿಗೆ ಏನೇನ್ ಮಾಡ್ಬೇಕು ಏನ್ ಮಾಡ್ತೀವಿ ಏನೇನ್ ಮಾಡ್ಬೇಕು ನಂಗೆ ನಮ್ಮೂರ ಅಭಿವೃದ್ಧಿ ಆಗಬೇಕು ನೀವು ಈಗ ಆಲ್ರೆಡಿ ಅಭಿವೃದ್ಧಿ ಆಗದೆ ಇನ್ನೂ ಅಭಿವೃದ್ಧಿ ಏನ್ ಮಾಡ್ತೀವಿ ಮುಂದಕ್ಕೆ ಏನ್ ಮಾಡ್ತೀವಿ ಯಾವ ಯಾವ ಅಭಿವೃದ್ಧಿ ಆಗ್ಬೇಕು ನನಗೆ ಅಭಿವೃದ್ಧಿ ಆಗವೇ ಅಂತ ಚರ್ಚೆ ಮಾಡ್ದೆ ಈಗ ಆಗದೆ ಇನ್ನೂ ಜಾಸ್ತಿ ಆಗ್ಬೇಕು ನಂಗೆ ಜಾಸ್ತಿ ಇದ್ರೆ ಯಾವ್ಯಾವ್ದು ಆಗ್ಬೇಕು ಯಾವ್ಯಾವ್ದು ಉದ್ದೇಶ ಹೇಳೋಣ ಇರಿ 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 ನಿಮ್ಮ ಉದ್ದೇಶ ಹೇಳಿ ನನ್ನ ಉದ್ದೇಶ ನಿಮ್ಮ ಉದ್ದೇಶ ಈಗ MLA ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಹೇಳಿ ಇದನ್ನ ಕಂಠರ ಸಮಸ್ಯೆ ನಿಮ್ಗಳಿಗೆ ರೈತರು ಇಲ್ಲಿರೋರೆಲ್ಲ 90% ರೈತರಲ್ಲ ಬೆಳಗ್ಗೆ ಹೋಗಿ ತಾಲೂಕ್ ಆಫೀಸ್ ಅಲ್ಲಿ ಆ ಕೆಲಸ ಮಾಡಿಸ್ಬೇಕು ಅಂದ್ರೆ 15 ದಿನ ಆದ್ರೂ ಆಯ್ತು ತಿಂಗಳಾದ್ರೂ ಆಯ್ತು 2 ವರ್ಷ ಆದ್ರೂ ಆಯ್ತು ನಿಜನಾ ನನ್ನ ಮೊದಲ ಹೋರಾಟ ಬಂದು ತಾಲೂಕ್ ಆಫೀಸ್ ಅಲ್ಲಿ ಒಬ್ಬ ರೈತ ಇವತ್ತು ಹೋಗ್ತಾನೆ ಅಂದ್ರೆ ಸಂಜೆ ಒಳಗಡೆ ಕೆಲಸ ಕಾರ್ಯ ಆಗ್ಬೇಕು ವಿತೌಟ್ ಲಂಚ ಯಾವ ಲಂಚ ಕೊಡ್ದಂಗೂ ಕೆಲಸ ಕಾರ್ಯ ಆಗ್ಬೇಕು ನನ್ ಮೊದಲು ನಿಂತ್ಕೊಳ್ಳುವಂತದ್ದು ರೈತರ ಪರವಾಗಿ ಯಾಕಂದ್ರೆ ನಮ್ ದೇಶ ಬಂದು ಕೃಷಿ ನಮ್ ಕೇರ್ಪೇಟೆ ಅದ್ರಲ್ಲಿ ನಂಬರ್ 1 ಅಲ್ಲಿ ಐತೆ ಕೃಷಿನಲ್ಲಿ ಇದ್ರ ವಿರುದ್ಧ ಫಸ್ಟ್ ನಾನ್ ನಿಂತ್ಕೊಳ್ತೀನಿ ಲಂಚ ತಗೊಂಡು 15 ದಿನ 20 ದಿನ 1 ತಿಂಗಳು 2 ತಿಂಗಳು ಒಂದ್ RTC ತಗ್ಸ್ಬೇಕು ಒಂದ್ ಪಾಣಿ ತಗ್ಸ್ಬೇಕು ಒಂದ್ ಖಾತಾ ಮಾಡ್ಬೇಕು ಅಲ್ಲೆಲ್ಲ ಖರಾಬ್ ಜಮೀನು ಅಂತಂದ್ರೆ ಇಲ್ಲಿರೋರು ಎಷ್ಟೋ ಜನ ಬೆಳಗ್ಗೆಯಿಂದ ಜೆರಾಕ್ಸ್ ಅಂಗಡಿಗೂ ತಾಲೂಕ್ ಆಫೀಸ್ಗೂ 10 ಸಲ ಓಡಾಡ್ತಾ ಇದೀರಿ ಇದ್ರ ವಿರುದ್ಧ ಮೊದಲ ಹೋರಾಟ ಇದೆಲ್ಲ ಬಗೆಹರ್ದಾಯ್ತಾ ಅಲ್ಲಿ ಹೆಂಗಸರು ನಿಂತವ್ರಲ್ಲ ಅಲ್ಲಿ ಅವರೆಲ್ಲ ಯಾಕೆ ನಿಂತವ್ರೆ ಗೊತ್ತಾ ನಾವು ಗಂಡಸರುಗಳು ಯಾರು ಮುಂದೆ ಬಿಡ್ಕೊಡ್ತಿಲ್ಲ ಅವ್ರನ್ನ ಮೊದಲು ಹೆಣ್ಮಕ್ಳು ವಿದ್ಯಾಭ್ಯಾಸ ಬೇಕು ಮನೆ ಮನೆಗೆ ಅದ್ರ ವಿರುದ್ಧ ಹೋರಾಡಕ್ ಬಂದಿದ್ದೀನಿ ಅದು ಬೇಕು ನನಗೆ ಪ್ರತಿ ರೀತಿ ಹೋರಾಡ್ತೀರಾ ಅದನ್ನ ಹೇಳಿ ಫಸ್ಟ್ ನಾನು ಬಂದು ನಾನು ಬಂದು ಇಷ್ಟು ಜನ ಈ ಜಾಗದಲ್ಲಿ ಸೇರಿಸಿದೀನಿ ಅಂದ್ರೆ ಮನ್ ಮನೆ ಕರ್ಕೊಂಡು ಹೋಗ್ಬಿಟ್ಟು ಹೆಣ್ಮಕ್ಳು ವಿದ್ಯಾಭ್ಯಾಸ ಕೊಡ್ಸಕಲ್ವಾ ಬ್ರದರ್ ಅಂದ್ರೆ ಯಾವ ರೀತಿ ಬ್ರದರ್ ಒಳ್ಳೆ ಹೇಳ್ಬೇಕಲ್ವಾ ಈಗ ಗವರ್ಮೆಂಟ್ ಎಜುಕೇಶನ್ ಮಾಡ್ತೀರಾ ಗವರ್ಮೆಂಟ್ ಎಜುಕೇಶನ್ ಗವರ್ಮೆಂಟ್ ಎಜುಕೇಶನ್ ಮಾಡ್ತೀರಾ ಇಲ್ಲ ಇರೋ ಪ್ರೈವೇಟ್ ಅಭಿವೃದ್ಧಿ ಮಾಡ್ತೀರಾ ಅದು ಹೇಳ್ತೀನಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾಕೆ ನೀವು ಮಕ್ಕಳು ತಗೊಂಡೋಗಿ ಆಗ್ತಾ ಇದೀರಾ ಅಂತಂದ್ರೆ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಆ ಶಿಕ್ಷಣ ಮಡುನ್ಕೋಡಿಲ್ಲಿರೋ ಗವರ್ನಮೆಂಟ್ ಸ್ಕೂಲಲ್ಲೂ ಸಿಗ್ಬೇಕು ಗವರ್ನಮೆಂಟ್ ಕಾಲೇಜಲ್ಲೂ ಸಿಗ್ಬೇಕು ಆ ತರ ನಾನ್ ಮಾಡ್ತೀನಿ ಇನ್ನೇನ್ ಬೇಕು ಈಗ ಈಗ ಹೇಳ್ತೀನಿ ಈಗ ಮಡುವಿನ ಕೋಡಿಲಿ ಒಬ್ಬ ರೈತ ಬೆಳೆದಂತ ಬೆಳೆನ ಕೇರ್ಪಡೆ ತಗೊಂಡೋಗಿ ಮಾರಿ ಅಲ್ಲಿ ದಲ್ಲಾಳಿಗೆ ಅರ್ಧ ದುಡ್ಡು ತಿನ್ಕೊಳ್ಳೋ ಬದಲು ಅದು ರೈತರಿಂದ ನೇರವಾಗಿ ಮಾರ್ಕೆಟ್ಗೆ ಹೋಗೋ ತರ ನಾನ್ ಮಾಡ್ತೀನಿ ನಿಮ್ಗಳೆಲ್ಲ ಜೊತೆಗೆ ಇಟ್ಕೊಂಡೋಗಿ ಮಾಡ್ತೀನಿ ಕೇರ್ಪಡೆ ತುಂಬಾ ಸರಿ ಬಂದಿದೆ ಕೇರ್ಪಡೆ ಮೂಲಭೂತ ಸೌಕರ್ಯ ಏನ್ ಬೇಕಣ ಅಲ್ಲಿ ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತಾರ ನೀನ್ ಭಯಪಡ್ತೀನಿ ಹೇಳೋಣ ಫಸ್ಟ್ ನೀನೇನೋ ನಾನು ಕೆಲಸ ಕಾರ್ಯ ಮಾಡ್ಬೇಕು ಅಂತ ಬಂದ್ರು ಅವ್ರ ಹಿಂಗ್ ಮಾಡಿಲ್ಲ ಇವ್ರ ಹಿಂಗ್ ಮಾಡಿಲ್ಲ ಅಂತ ಬೆರಳು ತೋರ್ಸಕ್ ಬಂದಿಲ್ಲ ಒಂದ್ ನಿಮಿಷ ಬೆರಳು ತೋರಿಸಿ ರಾಜಕಾರಣ ಮಾಡಕ್ ಬಂದಿಲ್ಲ ನಾನು ನಾನ್ ಏನ್ ಮಾಡ್ಬೋದು ಅದನ್ನ ಮಾತ್ರ ಮುಂದೆ ತಂದಿದ್ದೀನಿ ಮಡನ್ ಕೊಡಿ ಕಾಲಿಟ್ಟು ಮನ್ ಮನೆ ಬಾಗ್ಲಿಗೆ ಯಾಕೆ ಬಂದೆ ಅಂದ್ರೆ
ಇಲ್ಲೇನೇನ್ ಸಮಸ್ಯೆಗಳಿವೆ ಅಂತ ನನ್ ಕಣ್ಣು ಮೊದಲು ನೋಡ್ಲಿ, ಅದಾದ ಬಳಿಕ ಜನರು ಬಾಯಿಂದ ಬರ್ಲಿ ಅಂತ ನಾನು ಬಂದಿದ್ದು. ಅಣ್ಣ ಒಂದು ಕ್ಲಾರಿಟಿ ಮಾಡ್ತೀನಿ, ಬೇರೆ ಊರು ಕಂಪೇರ್ ಮಾಡಿದ್ರೆ ನಮ್ಮ ಊರಿನ ರಸ್ತೆಗಳು 100% ಗ್ರೇಡ್. ಯಾಕೆಂದ್ರೆ ತಿರುವು ಮಾಡಕ್ಕೆ ಒಂದ್ ವೆಹಿಕಲ್ ತಗೊಂಡೋಗಕ್ಕೆ ಆಗಲ್ಲ. ಬೇರೆ ಊರು ಕಂಪೇರ್ ಮಾಡೋದು, ನಿಮ್ಮೂರು ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ. ನಮ್ಮೂರು ರೋಡು ರಸ್ತೆಗಳು ತುಂಬಾನೇ ಚೆನ್ನಾಗಿದೆ. ಅಭಿವೃದ್ಧಿ ಆಗ್ಬೇಕು, ಕಾಂಕ್ರೀಟ್ ಆಗ್ಬೇಕು, ಅದು ನಿಜ ಒಪ್ಕೋತೀವಿ ನಾವು, ಇಲ್ಲ ಅಂತಲ್ಲ. ನಮ್ಮ ಊರಿನ ರಸ್ತೆಗಳು ನಿಮ್ಮ ಕಂಪೇರ್ಡ್ ಇಡೀ ತಾಲೂಕು ಕಂಪೇರ್ ಮಾಡಿದ್ರೆ ಒಂದು 100% ಅಭಿವೃದ್ಧಿ ಆಗಿದೆ. ಅದು ಎಲ್ಲ ಒಪ್ಕೋತಾರೆ, ಯಾರೋ ಬಂದು ಮಾತಾಡ. ಈಗ ಇನ್ನೊಂದು, ಇವ್ರು ಹೇಳಿದ್ರು 100% ಮಡವಿನಕೋಡಿ ಗ್ರಾಮ ಅಭಿವೃದ್ಧಿ ಆಗೈತೆ ಅಂತ ಹೇಳಿದ್ರು. ಓಕೆ, 10% ಬಾಕಿ ಉಳ್ಕೊಂಡೈತಾ? ಆ 10% ಅಭಿವೃದ್ಧಿ ಕಾರ್ಯಗಳನ್ನ ಚಂದನ್ ಗೌಡ ಅನ್ನಂತ ಹುಡ್ಗ ಗೆದ್ದು ಕೆಲಸ ಕಾರ್ಯ ಮಾಡಿಸ್ಬಿಟ್ಟು ನಿಮ್ ಮನೆ ಬಾಗ್ಲು ನಿಂತ್ಕೊಳ್ತಾ ಇನ್ನೊಬ್ರು ಓಟ್ ಕೇಳಕ್ ಬಂದಾಗ ನಮ್ಗೆ ಈ ತರ ಸಮಸ್ಯೆ ಐತೆ ಅಂತ ನೀವ್ ಯಾರ ಹತ್ರ ಹೇಳ್ಕೋಬಾರ್ದು. ಆ ರೀತಿ ನಾನು ಕೆಲಸ ಕಾರ್ಯ ಮಾಡ್ಬಿಟ್ಟು ನಿಮ್ ಮುಂದೆ ನಿಂತ್ಕೊಳ್ತೀನಿ. ಮಾತಾಡಿ. ಈಗ ಕೇರ್ ಪಡೆಯಲಿ, ಕೇರ್ ಪಡೆಯಲಿ, ಯಾವ ರೀತಿ ಬಗೆಹರಿಸಿದಿ ನಿಮ್ಮ ಊರಲ್ಲಿ, ಯಾವ ಸಮಸ್ಯೆಗಳು ಬಗೆಹರಿಸಿದಿ? ಇವತ್ತು ಹೇಳ್ತೀನಿ ಅಣ್ಣ, ಇವತ್ತು ಹೇಳ್ತೀನಿ ಅಣ್ಣ. ಯಾವ್ದು ಗಣ, ಯಾವ್ದು ಮಾಡೋಣ, ಯಾವ್ದು ಗಣ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವತ್ತು ಮುಂದೆ ಇರ್ಬೇಕು. ಬಾ ಹತ್ತು ಮೇಕೆ ಇರೋಣ, ದಯವಿಟ್ಟು ಇರೋಣ. ಈಗ ಒಂದ್ ನಿಮಿಷ ಅಣ್ಣ, ಏನ್ ಹೆಸರು? ಪುತ್ತು ಅಂತನ? ಹೇಳ್ಗುರು, ಇಡೀ ಕರ್ನಾಟಕ ನೋಡ್ತಿರ್ತೇನೆ, ಹೆಸರಿಲ್ಲ ನಿಮ್ಗೆ. ಅಣ್ಣ ಬಂದವ್ರೆ, ಇವ್ರು ಹೇಳ್ತವ್ರೆ ನಮ್ಮ ಊರ್ನ ಈ ಸಮಸ್ಯೆಗಳನ್ನ ಈ ತರ ಬಗೆಹರಿಸ್ತೀನಿ, ಆ ಸಮಸ್ಯೆಗಳನ್ನ ಆ ತರ ಬಗೆಹರಿಸ್ತೀನಿ ಅಂತ. ಇವ್ರು 27 ಆದ್ಮೇಲೆ ರಾಜಕೀಯಕ್ಕೆ ಬರ್ತಾವ್ರೆ. ಅಪ್ರಿಷಿಯೇಟ್ ಮಾಡೋಣ, ಥ್ಯಾಂಕ್ ಯು. ಅಪ್ರಿಷಿಯೇಟ್ ಮಾಡೋಣ, ಇನ್ನೊಂದು ಮಾಡೋಣ. ಇವ್ರು 27 ಇವರಲ್ಲಿ ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸವ್ರೆ, ಎಷ್ಟು ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತವ್ರೆ, ಅಲ್ಲಿ ಎಷ್ಟು ಸಮಸ್ಯೆಗಳನ್ನ ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ಅಂಗವಿಕಲರು ಇರ್ತಾರೆ, ಅಂಗವಿಕಲರಿಗೆ ಕೆಲವೊಂದು ಇದು ಮಾಡಿಸೋದು, ಆ ತರದ್ದು ಎಷ್ಟು ಸಮಸ್ಯೆಗಳು ಬಗೆಹರಿಸವ್ರೆ, ಎಷ್ಟು ಒಳಚರಂಡಿಗಳು ಕೊಡ್ಸವ್ರೆ, ಎಷ್ಟು ರೋಡ್ ನ ಇವರು ಸ್ವಂತ ಆಗ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಇನ್ನೂ ತಗೊಂಡು ಎಷ್ಟು ಸಮಸ್ಯೆನ ಇವ್ರಿಗೆ ಬಗೆಹರಿಸ್ಬೋದಿತ್ತು ಅಂದ್ರೆ, ತಾಲೂಕು ಮಟ್ಟದಲ್ಲಿ ಬಗೆಹರಿಸಕ್ಕಾಗ್ಲಿಲ್ಲ ಅಂದಾಗ ಅಟ್ ಲೀಸ್ಟ್ ಗ್ರಾಮದಲ್ಲಿ. ಈಗ ಒಬ್ಬ ನಾನೊಬ್ಬ ಕ್ಯಾಂಡಿಡೇಟ್ ಅಂದ್ರೆ ತಾಲೂಕು ಮಟ್ಟದಲ್ಲಿ ಯೋಚನೆ ಮಾಡ್ಬೇಕು ಅಂದ್ರೆ, ಅದಾಗಿನ ಮುಂಚೆನೆ ಅಟ್ ಲೀಸ್ಟ್ ನಾವು ಗ್ರಾಮದ ಲೆವೆಲಲ್ಲಿ ಯೋಚನೆ ಮಾಡ್ಬೇಕು, ಗ್ರಾಮದ ಲೆವೆಲಲ್ಲಿ ಇವ್ರು ಏನೆಲ್ಲ ಅಭಿವೃದ್ಧಿ ಮಾಡೋರು ಅಂತ ಕೇಳ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಮ್ಮ ಮೇಲೆ ಒಂದು ನಮಗೂ ಒಂದು ಕಾನ್ಫಿಡೆನ್ಸ್ ಬರ್ತದೆ ಇವ್ರ ಮೇಲೆ, ದಯಮಾಡಿ ನಾವೆಲ್ಲ ಅಭಿವೃದ್ಧಿಗೆ ಒಂದು ಒಪ್ಪಂದ ಮಾಡೋಣ.